మన చిక్ వయసు నలే నన్ను విద్యార్థి నాయకు విద్యార్థి విద్యార్థి నాయకు నా ಬಹಳ ಯುವಕರನ್ನ ಅವರು ಆಕರ್ಷಣೆ ಮಾಡುವಂತ ಶಕ್ತಿ ಅವತ್ತೆ. ಸೊ ಅವರ ರಾಜಕಾರಣದ ಜರ್ಡಿಯಲ್ಲಿ ಬೆಳೆದು ನಾನಪ್ಪ ಇಲ್ಲಿವರೆಗೂ ತಲುಪಿದ್ದೇನೆ. ಇವತ್ತು ಅವರ ಸುಪುತ್ರ ಮಧು ಬಂಗಾರಪ್ಪನವರು ನನ್ನನ್ನ ಭೇಟಿ ಮಾಡಿದ್ದಾರೆ. ಬಹಳ ವರ್ಷದಿಂದ ಅವರಿಗೆ ಗಾಳ ಹಾಕೊಂಡೇ ಬಂದಿದ್ದ, ಏಕೆಂದ್ರೆ ಅವರ ತಂದೆ ನಮ್ಮ ಪಕ್ಷದ ಸಂಘಟನೆಗೆ ದೊಡ್ಡ ಶಕ್ತಿ ಕೊಟ್ಟಿದೆ, ರಾಜ್ಯದಲ್ಲಿ ಅನೇಕ ನಾಯಕರುಗಳನ್ನು ಬೆಳೆಸಿದ್ದಾರೆ, ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಇವೆಲ್ಲ ಕೂಡ ಇನ್ನ ಶಾಶ್ವತವಾಗಿ ಅಮರವಾಗಿ ಉಳ್ಕೊಂಡಿದೆ. ಕೆಲವು ಡಿಫ್ರೆನ್ಸಸ್ ಇಂದ ನಮ್ಮ ಪಕ್ಷ ಬಿಟ್ಟು ಹೋದ್ರು, ಅದರ ಬಗ್ಗೆ ಈಗ ನಾನು ಚರ್ಚೆ ಮಾಡಿಕೊಂಡಿದ್ದೀನಿ. ಕೊನೆಗೆ ಎಲ್ಲೇ ಆಕಾಶದಲ್ಲಿ ಬಿದ್ದಂತ ನೀರು ಹನಿಯಾಗಿ ನದಿಗಳು ಸೇರ್ತದೋ ಒಳಗೆ ಹೋಗ್ತದೋ ಕೊನೆಗೆ ಸಮುದ್ರಕ್ಕೆ ಸೇರ್ಬೇಕು, ಸಾಗರಕ್ಕೆ ಸೇರ್ಬೇಕು. ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಸಾಗರ. ನಮ್ಮ ವರಿಷ್ಠ ನಾಯಕರು ಕೂಡ ದೆಹಲಿಯಿಂದ ನನಗೆ ಫೋನ್ ಮಾಡಿ ಮಧುರ್ ಅವರು ಬಂದು ನಿಮ್ಮನ್ನು ಭೇಟಿ ಮಾಡ್ತೀರಿ ಅಂತ ಕೂಡ ನನಗೆ ಕಳೆದ ತಿಂಗಳು ಸೂಚಿಸಿದ್ರು. ದೆಹಲಿಗೆ ಕರೆಸ್ಕೊಂಡಿದ್ರು, ಅವ್ರನ್ನ ಮಾತಾಡಿದ್ದಾರೆ. ಸೊ ಅವರು ಬೆಳಗ್ಗೆ ಮುಹೂರ್ತ ಎಲ್ಲ ಕೂಡ ಯೋಚನೆ ಮಾಡ್ತಾ ಇದ್ರು. ಅವರು ಬಹಳ ಜನ ರಾಜ್ಯದ ಹುದ್ದೆಗಳಿಗೆ ಕೂಡ ಅವ್ರಿಗೆ ಅಪಾರವಾದಂತ ಬೆಂಬಲಿಗರಿದ್ದಾರೆ, ಅವ್ರ ಜೊತೆ ಕೆಲಸ ಮಾಡಿದವರಿದ್ದಾರೆ. ಒಂದು 10 ವರ್ಷಗಳ ಕಾಲ ಒಂದು ಪಕ್ಷದಲ್ಲಿ ದುಡಿದಿದ್ದಾರೆ. ನಾನು ಅದ್ರ ಬಗ್ಗೆ ನಾನೇನು ಮಾತಾಡಕ್ ಹೋಗುದಿಲ್ಲ. ಬೈ ಬ್ಲಡ್ ಈಸ್ ಎ ಕಾಂಗ್ರೆಸ್ ಮ್ಯಾನ್, ಬೈ ಬರ್ತ್ ಈಸ್ ಎ ಕಾಂಗ್ರೆಸ್ ಮ್ಯಾನ್. ಅವರೆಲ್ಲ ಆಚಾರ ವಿಚಾರಗಳು ಕೂಡ ಕಾಂಗ್ರೆಸ್ನ ತತ್ವ ಆಧಾರದ ಮೇಲೆ ಇದೆ. ಸೊ ಇದೇನು ವಸ್ತೇನಲ್ಲ, ಅವರಿಗೆ ಅಧಿಕೃತವಾಗಿ ಯಾವತ್ತಾಗಬೇಕು ಏನಾಗಬೇಕು ಅಂತ ಹೇಳಿ ನಾನು ನಮ್ಮ ರಾಷ್ಟ್ರೀಯ ನಾಯಕರತ್ರ ಕೂಡ ನಾನು ಮಾತಾಡಬೇಕಾಗಿದೆ. ನಿನ್ನೆ ನಮ್ಮ ವಿರೋಧ ಪಕ್ಷದ ನಾಯಕರನ್ನು ಕೂಡ ಅವರು ಭೇಟಿ ಮಾಡಿದ್ದಾರೆ. ಇನ್ನ ಬಹಳ ಜನ ನಮ್ಮ ಲೀಡರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಇನ್ನು ಬಹಳ ದೊಡ್ಡ ಹಿರಿಯರಿದ್ರು ಸಲ ಅವ್ರಿಗೆ ಬಂಗಾರಪ್ಪನವರ ಅನುಯಾಯಿಗಳಾಗಿ ನಮ್ಮ ಜಾರ್ಜರು ಬಹಳ ಜನ ಇದ್ದಾರೆ. ಅವ್ರಿಗೆ ಕಾಗೋಡು ತಿಮ್ಮಪ್ಪನವರು ಅವರೆಲ್ಲ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲ ಕೂಡ ಜನಾರ್ದನ್ ಪೂಜಾರಿಯವರು, ಆಸ್ಕರ್ ಪಾಂಡಿಸ್ ಅವರು, ಅವರೆಲ್ಲರ ವೀರಪ್ಪ ಮೊಯ್ಲಿ ಅವರು ಎಲ್ಲರ ಆಶೀರ್ವಾದ ಕೂಡ ಅವ್ರಿಗೆ ಅವಶ್ಯಕತೆ ಇದೆ. ಅವರು ಕೂಡ ಇವ್ರ ಮೇಲೆ ಬಹಳ ಪ್ರೀತಿಯಿಂದ ಗಮನಿಸ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಬರಮಾಡ್ಕೊಳ್ಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾರೆ. ಸೊ ಅದನ್ನೆಲ್ಲ ಮಾತುಕತೆ ಮಾಡಿ ಅಧಿಕೃತವಾಗಿ ಯಾವತ್ತು ಆಗಬೇಕು ಕಾರ್ಯಕ್ರಮ ಅಂತ ಹೇಳಿ ದೇವರ ಹತ್ರ ಮಾತಾಡಿ ನಾವು ತಿಳಿಸ್ತೇವೆ. ಸೊ ಇಂಥ ಒಂದು ದೊಡ್ಡ ಇತಿಹಾಸವುಳ್ಳಂಥ ವಾಪಸ್ ಮನೆಗೆ ಬರೋಂಥ ತೀರ್ಮಾನ ತೆಗೆದುಕೊಂಡಕ್ಕೆ ಕಾಂಗ್ರೆಸ್ ಪಕ್ಷ ಬಹಳ ಸಂತೋಷದಿಂದ ಅವ್ರನ್ನ ಸ್ವಾಗತ ಮಾಡ್ತದೆ. ಜೊತೆಗೆ ಇನ್ನ ಬಹಳ ಜನ ನಾಯಕರುಗಳತ್ರ ಅವರೆಲ್ಲ ಮಾತಾಡೋದಿದ್ದಾರೆ, ಅವ್ರ ಜೊತೆ ದುಡಿದಂತ ನಾಯಕರುಗಳತ್ರ ಮಾತಾಡೋದಿದ್ದಾರೆ. ಅದೆಲ್ಲ ಮಾತಾಡ್ತಾರೆ, ನಾವು ಎಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತೇವೆ.